ಮಗನ ನೋಡ್ಕೋತ ಇಬ್ರು ಇಬ್ರು ತಿರುಗಾಡ್ತಾ ಇದ್ರು. ಎಲ್ಲ ಆ ಅರಣ್ಯದಲ್ಲಿ ತಿರುಗಾಡ್ತಾರೆ, ಎಲ್ಲವನ್ನ ನೋಡ್ತಾರೆ. ಇನ್ನು ತಿರುಗಿ ತಮ್ಮ ಮಿಥಿಲಾಪಟ್ಟಣಕ್ಕೆ ಹೋಗಬೇಕಂತ ವಿಚಾರ ಮಾಡ್ತಾರೆ. ಆದ್ರೆ ಅವರಿಗೆ ತಾವು ಬಂದಂತ ದಾರಿ ಗೊತ್ತ ಅರಣ್ಯ. ಹಂಗ ಯಾವ ಕಡೆಯಲ್ಲಿ ಹಾಗೆ ತಿಳ್ಕೊಂಡು ಇಬ್ರು ಕುಡ್ಕೊಂಡ ದಾರಿಯನ್ನು ಹುಡುಕ್ತಾರೆ, ಅವ್ರಿಗೆ ಎಲ್ಲಿಯೂ ದಾರಿ ಸಿಗಂಗಿಲ್ಲ. ದೂರದೊಳಗ ಒಂದು ಗುಡಿಸಲು ಕಾಣಿಸ್ತದೆ. ಗುಡಿಸಲು ಅವಾಗ ಧೈರ್ಯಗಳು ಅಲ್ಲ, ಅಲ್ಲೊಂದು ಗುಡಿಸಲು ಕಾಣ್ತಾ ಇದೆ. ಬಹುಶಃ ಆ ಗುಡಿಸದೊಳಗೆ ಯಾರಾದ್ರೂ ಇರಬೇಕು, ಅವರಿಂದ ನಾ ದಾರಿ ಕೇಳೋದು ತಿಳ್ಕೊಂಡ ಆ ಭೋಜ ಮತ್ತು ಕಾಳಿದಾಸ ಇಬ್ರು ಕುಡ್ಕೊಂಡ ಆ ಗುಡಿಸಲ ಸಮೀಪಕ್ಕೆ ಬರ್ತಾರೆ. ಆ ಗುಡಿಸಲದೊಳಗ 80 ವರ್ಷದ ಒಬ್ಬ ಅಜ್ಜಿ ಕುಂತಿದ್ದು ಇಬ್ರು ಹೋಗಿ ಆ ಅಜ್ಜಿಗೆ ವಂದಿಸಿ ಭೋಜರಾಜ ಆ ಕಾಳಿದಾಸ ಇಬ್ರು ಕೇಳ್ತಾರೆ, ಅಮ್ಮ ನಾವು ಮಿಥಿಲಾಪಟ್ಟಣಕ್ಕೆ ಹೋಗುವ ಮಾರ್ಗವನ್ನು ತಬ್ಬೇರಿ ದಯಮಾಡಿ ನಮಗೆ ದಾರಿಯನ್ನು ತೋರಿಸುವಂತ ತಿಳ್ಕೊಂಡಿಬ್ರು ಭಾಳ ವಿನಯದಿಂದ ಬಿಡಿಕೊಂಡ್ರು. ಅಜ್ಜಿಯಂದು ನೋಡಾಕ ದೊಡ್ಡವರಂತ ಕಾಣ್ತಾ ಇದ್ದೀರಿ, ದೊಡ್ಡವರು ದಾರಿ ತಪ್ಪಬಾರ್ದಿತ್ತಲ್ಲ ಅಂತಂತು. ಆಗ ಭೋಜ ಮತ್ತು ಕಾಳಿದಾಸ ಅಂತಾರೆ, ಅಮ್ಮ ದೊಡ್ಡವರಾದರೇನು ಸಣ್ಣವರಾದರೇನು, ಈಗ ದಾರಿ ತಪ್ಪಿ ಆಗಿದೆಯಲ್ಲ, ದಯವಿಟ್ಟು ನಮಗೆ ದಾರಿಯನ್ನು ತೋರಿಸು ಅಂತ. ಅಜ್ಜಿ ಅಂದು ನಾ ನಿಮ್ಗೆ ದಾರಿ ತೋರಿಸ್ತೀನಿ, ಹಾಗಾದ್ರೆ ನೀವು ಯಾರು ಅಂತ ತಿಳ್ಕೊಂಡ್ರೆ ಆ ಅಜ್ಜಿ ಪ್ರಶ್ನೆ ಮಾಡ. ಅವಾಗ ಭೋಜ ಅಂತಾನೆ, ಅಮ್ಮ ನಾವು ರಾಜರು ಅಂತ ತಿಳ್ಕೊಂಡ ಕೇಳ್ತಾನೆ. ಅಜ್ಜಿ ಅಂದು ಏನು ನೀವು ರಾಜರೇ, ಇದನ್ನು ಸುಳ್ಳು ಹೇಳ್ತಾ ಇದ್ದೀರಾ, ಜಗತ್ತಿನೊಳಗ ಇಬ್ಬರೇ ಇಬ್ಬರು ರಾಜರು, ಅವ್ರು ಯಾರು, ಒಬ್ಬ ಮೇಘರಾಜ ಇನ್ನೊಬ್ಬ ಯಮರಾಜ. ಜಗತ್ತನ್ನ ತನ್ನ ಶೀತಲ ಕಿರಣದಿಂದ ಶಾಂತ ಮಾಡ್ತಕ್ಕಂಥ ಮೇಘರಾಜನೊಬ್ಬ, ಅಂತ್ಯಕಾಲದೊಳಗ ಪ್ರಾಣವಯ್ಯತಕ್ಕಂಥ ಯಮರಾಜ. ಇವರಿಬ್ಬರೇ ರಾಜರು, ಅದರ ಹೊರತಾಗಿ ನೀವು ರಾಜರಲ್ಲ, ಸುಳ್ಳು ಹೇಳ್ತಾ ಇದೆಯಾ, ನಿಜವಾಗಿ ಹೇಳು ನೀವು ಯಾರು. ಮತ್ತೆ ಅಜ್ಜಿ ಪ್ರಶ್ನೆ, ಅವಾಗ ಭೋಜನ ಬಹುಶಃ ನಮ್ಮದು ಪರಿಚಯ ಆಗಿರ್ತದೆ ತಿಳ್ಕೊಂಡ್ರೆ, ಅಮ್ಮ ನಾವು ಸಿರಿವಂತವರು, ನಾವು ಸಿರಿವಂತರು. ಅವಾಗ ಅಜ್ಜಿ ಹೇಳ್ತಾರೆ, ನೀವು ಸಿರಿವಂತರೇ, ಜಗತ್ತಿನೊಳಗೆ ಇಬ್ಬರೇ ಇಬ್ಬರು ಸಿರಿವಂತರು, ಅವ್ರು ಯಾರು, ಒಂದು ಸಾಗರ ಇನ್ನೊಂದು ಬೆಟ್ಟ. ಸಾಗರ ಅನಂತ ಮುತ್ತು ರತ್ನಗಳನ್ನು ನಮಗೆ ಕೊಡ್ತೈತಿ, ಅದು ಸಿರಿವಂತ. ಈ ಬೆಟ್ಟ ಅನಂತ ಖನಿಜ ಸಂಪತ್ತನ್ನು ನಮಗೆ ನೀಡ್ತೈತಿ, ಅದು ಸಿರಿವಂತ. ನೀವು ನಿಜವಾದ ಸಿರಿವಂತರಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನೀವು ಯಾರಿದ್ದೀರಿ ಹೇಳ್ತಿರ್ತೀರಿ. ಅವಾಗ ಮತ್ತೆ ಆ ಭೋಜರಾಜ ಮತ್ತು ಕಾಳಿದಾಸ ಕಾಳಿದಾಸ ಅಂತಾನೆ, ಅಮ್ಮ ನಾವು ಕವಿಗಳು. ಅವಾಗ ಅಜ್ಜಿ ಹೇಳ್ತಾರೆ, ನೀವು ಕವಿಗಳ, ಇದನ್ನು ಸುಳ್ಳು ಹೇಳ್ತಾ ಇದ್ದೀರಾ, ಕವಿಗಳಲ್ಲ. ಜಗತ್ತಿನೊಳಗೆ ಈ ಸೃಷ್ಟಿಯೇ ಒಂದು ಕವಿ, ಅದನ್ನೇ ನೋಡಿ ಎಲ್ಲ ಕವಿಗಳು ತಮ್ಮ ಪಾಂಡಿತ್ಯವನ್ನ ತಮ್ಮ ಕವಿತೆಯನ್ನ ರಚನೆ ಮಾಡ್ತಾರೆ. ನೀವೆಂತ ಕವಿಗಳು, ಇದನ್ನು ಸುಳ್ಳು ಹೇಳ್ತಾ ಇದೆಯಾ, ನೀವು ಕವಿಗಳಲ್ಲ, ನೀವು ಯಾರಿದ್ದೀರಿ ಹೇಳ್ರಿ ಅಂತ ತಿಳ್ಕೊಂಡ ಮಾತ್ರ ಅಜ್ಜಿ ಪ್ರಶ್ನೆ. ಅವಾಗ ಭೋಜನ ಅಂತಾನೆ, ಅಮ್ಮ ನಾವು ಅತಿಥಿಗಳು. ಅವಾಗ ಅಜ್ಜಿ ಹೇಳ್ತಾಳೆ, ನೀವು ಅತಿಥಿಗಳ, ನೀವು ಅತಿಥಿಗಳಲ್ಲ. ಜಗತ್ತಿನೊಳಗ ಎರಡೇ ಎರಡು ಅತಿಥಿ, ಅವು ಯಾವುದು, ಒಂದು ಯೌವನ ಇನ್ನೊಂದು ಪ್ರತಿಭೆ. ಅವಕಸ್ಮಾತಾಗಿ ಬರ್ತಾವ ಯೌವನ ನೋಡ್ರಿ, ನಮ್ಗೆ ಹೇಳಂಗದ ಕೇಳಂಗ ತಾನೇ ಬಂದು ಬಿಡ್ತತಿ, ಅದು ಬಂದ ಮತ್ತೆ ಹೋಗಿಬಿಡ್ತತಿ. ಮತ್ತಿನ ಪ್ರತಿಭೆ, ನಾವು ಯಾವ್ದಾದ್ರು ಒಂದು ಪಾಂಡಿತ್ಯದೊಳಗೆ ಪ್ರತಿಭೆಯನ್ನು ಪಡೆದೀವಿ ಅಂತಂದ್ರೆ ಆ ಪ್ರತಿಭೆ ನಮಗೆ ಬರ್ತತಿ. ನಿಜವಾಗಿ ಪ್ರತಿಭೆ ಮತ್ತು ಯೌವನ ಎರಡೇ ಅತಿಥಿಗಳು, ನೀವು ಅತಿಥಿಗಳಲ್ಲ ಅಂತ ತಿಳ್ಕೊಂಡ ಮತ್ತೆ ಅಜ್ಜಿ ಹೇಳ್ತಾರೆ. ಅವಾಗ ಭೋಜ ಅಂತಾನೆ, ಅಮ್ಮ ನಾವು ಸಹನಶೀಲರು ಅಂತಂದ ಸಹನಶೀಲರು. ಅವಾಗ ಅಜ್ಜಿ ಅಂತಾಳೆ, ನೀವು ಸಹನಶೀಲರ, ಜಗತ್ತಿನೊಳಗೆ ಇಬ್ಬರೇ ಇಬ್ಬರು ಸಹನಶೀಲರು, ಅವ್ರು ಯಾರು, ಹೆತ್ತ ತಾಯಿ ಹೊತ್ತ ಭೂಮಿ. ನೋಡ್ರಿ
ನಮ್ಮನ್ನು 9 ತಿಂಗಳು ಹೊಟ್ಟೆಯಲ್ಲಿಟ್ಟುಕೊಂಡು ತಾಯಿ ಎಂತಹ ಕಷ್ಟವನ್ನು ಅನುಭವಿಸಿ ಆಕೆಯ ಸಹನಶೀಲತೆ ಎಂತಹದ್ದು. ಆ ತಾಯಿ ನಾವು ಭೂಮಿ ಮ್ಯಾಲೆ ಏನೋ ಮಾಡಿದ್ರು ಕೂಡ ಆ ಭೂಮಿ ನಮಗೆ ಏನೂ ಮಾಡಂಗಿಲ್ಲ, ಅದು ಶಾಂತ ರೀತಿಯಿಂದ ಐತಿ. ಇವರಿಬ್ರು ಮಾತ್ರ ಸಹನಶೀಲರ, ನೀವು ಸಹನಶೀಲರಲ್ಲ, ನಿಜವಾಗಿ ನೀವು ಯಾರಿದ್ದೀರಿ ಹೇಳಿ ಅಂತ ಮತ್ತೆ ಅಜಿತ್ ಪ್ರಶ್ನೆ ಮಾಡಿದ್ರು. ಅವಾಗ ಗೋಜಾ ಮತ್ತು ಕಾಳಿದಾಸರಿಗೆ ಇನ್ನು ಏನನ್ನು ಹೇಳಬೇಕು ಅನ್ನೋದು ತಿಳಿವಾಗ ಅವರಿಗೆ ಕೊನೆಗೆ ಗೋಜ ಅಂತಾನೆ, ಎಲ್ಲ ಮುಗಿತು ಅಮ್ಮ ನಾವು ಸೋತವರು ಅಂತಂದ, ಸೋತವರು ಅಂತಂದ. ಅವಾಗ ಅಜ್ಜಿ ಅಂತಾಳೆ, ನೀವು ಸೋತವರ, ನೀವು ಸೋತವರಲ್ಲ, ಜಗತ್ತಿನೊಳಗೆ ಇಬ್ಬರೇ ಇಬ್ಬರು ಸೋತವರು. ಅವರು ಯಾರು? ರಕ್ಷಿಸಲಿಕ್ಕೆ ಆಗಲಾರದಷ್ಟು ಮಕ್ಕಳನ್ನು ಹೆತ್ತವ, ತೀರಿಸಲಿಕ್ಕೆ ಆಗಲಾರದಷ್ಟು ಸಾಲ ಮಾಡಿಕೊಂಡವ, ಇವರಿಬ್ಬರು ಮಾತ್ರ ಸೋತವರದಾರ. ನೀವು ಸೋತವರಲ್ಲ, ನೀವು ಯಾರಿದ್ದು ಹೇಳಿ ಇರ್ತಿದ್ರು ಮತ್ತೆ ಅಜ್ಜಿ ಪ್ರಶ್ನೆ. ಅವಾಗ ಗೋಜಾ ಕಾಳಿದಾಸ ಅಂದರೆ ಅಮ್ಮ ನಮ್ಮ ಬಾಯಿದ ಮಾತು ಬರ್ತದ, ನಿಜವಾಗಿ ನಮ್ಮನ್ನು ಕೃಪೆ ಮಾಡಿ ಕ್ಷಮ ಮಾಡಿ ನಮ್ಮ ದಾರಿಯನ್ನು ತೋರಿಸುವಂತಂದಾಗ ಅಜ್ಜಿಯಂದು ಬರೆಯುವಂಥವ ಕರೆದ. ಅವಾಗ ಕರೆದು ಚಾಪಿ ಹಾಕಿದ್ದು, ಕುಡಿಯಾಕ ನೀರು ಕೊಟ್ಟಲು, ತಿನ್ನಾಕ ಬಂದು ಕೊಟ್ಟಲು. ಅಜ್ಜಿಯಂದು ಸುಮ್ಮನೆ ನಿಮ್ಮ ಜೊತೆ ಒಂದೆರಡು ಮಾತುಗಳನ್ನು ನಾ ಆಡ್ಬೇಕಂತ ತಿಳ್ಕೊಂಡು ಹಿಂಗೆ ಮಾಡಿ ದಯವಿಟ್ಟು ನನ್ನ ಕ್ಷಮ ಮಾಡಿರಿ ಅಂತ ತಿಳ್ಕೊಂಡು ಅವರಿಗೆ ಉಪಚಾರ ಮಾಡ್ತಾರೆ. ಉಪಚಾರ ಮಾಡಿ ಅವರಿಗೆ ಮಿಥಿಲಾನಗರಕ್ಕೆ ಹೋಗುವ ಮಾರ್ಗವನ್ನು ತೋರಿಸಾಕದ್ದು. ಅವಾಗ ಗೋಜಾ ಕಾಳಿದಾಸ ಅಂತಾರೆ, ಎಂಥ ಅನುಭವ ಈ ಅಜ್ಜಿ, ಎಂಥ ಮಾತು, ನಾನೊಬ್ಬ ಮಹಾರಾಜ ಅಂತ ತಿಳ್ಕೊಂಡನಲ್ಲಿ ಅಹಂ ಇತ್ತು, ಕಾಳಿದಾಸರಿಗೆ ನಾನೊಬ್ಬ ಕವಿ ಅಂತಕ್ಕಂಥ ಅಹಂ ಇತ್ತು, ನಮ್ಮ ಅಹಂವನ್ನು ಕಳೆದುಬಿಟ್ಟನಲ್ಲ ಈ ಅಜ್ಜಿಯ ಮಾತಿನಿಂದ ನಮ್ಮ ಪರಿವರ್ತನೆ ಆಗಿಬಿಟ್ಟಿವಲ್ಲ ಅಂತ ತಿಳ್ಕೊಂಡೆ. ಆ ಅಜ್ಜಿಗೆ ನಮಸ್ಕಾರ ಮಾಡಿ ಆ ನಿಮ್ಮೆ ನೋಡ್ರಿ, ಆ ಅಜ್ಜಿಯ ಮಾತಿನಿಂದ ಆ ಇಬ್ಬರು ಪರಿವರ್ತನೆಯಾಗಿ ಹೋಗ್ತಾರೆ ಎನ್ನುವಾಗತ್ತೆ. ನಾವೇನ್ ಮಾಡಬೇಕಾಗಿತ್ತು? ಒಳ್ಳೆಯ ಮಾತುಗಳನ್ನು ಆಡಬೇಕು. ಒಳ್ಳೆಯ ಮಾತಿನಿಂದ ನಮ್ಗೇನಾಗ್ತೈತಿ? ಗುರದಲ್ಲಿ ಸುಖ ಆಗ್ತೈತಿ, ಪರದಲ್ಲಿ ಶ್ರೇಷ್ಠವಾದಂತಹ ಸಂಸ್ಕೃತಿ ಆಗ್ತದೆ.